ನಾ ಮೇಲಿನವನು ಬಲು ದೊಡ್ಡವನು ಎಂದು ಮೆರೆದಾಡಬೇಡ ಗೆಳೆಯ, ನಿನಗಿಂತ ಮಿಗಿಲವರು ಇದ್ದಾರು ಭುವಿಯಲ್ಲಿ, ಸುಳ್ಳು ಭ್ರಮೆಯಲ್ಲಿ ನೀ ಮುಳುಗಬೇಡ. ನಾ ಮೇಲಿನವನು ಬಲು ದೊಡ್ಡವನು ಎಂದು ಮೆರೆದಾಡಬೇಡ ಗೆಳೆಯ, ನಿನಗಿಂತ ಮಿಗಿಲವರು ಇದ್ದಾರು ಭುವಿಯಲ್ಲಿ, ಸುಳ್ಳು ಭ್ರಮೆಯಲ್ಲಿ ನೀ ಮುಳುಗಬೇಡ. ಬಲು ದೊಡ್ಡ ಚಂದಿರನು ಇರುಳೆಲ್ಲ ಬೆಳಗುವನು, ಮರೆಯಾಗುವನು ಅಗಲ ಕಿರಣದಲ್ಲಿ, ಉರಿಯುವನು ಸೂರ್ಯ ಅವನಿಗಿಂತ ಹಿರಿಯ, ಕಳೆದು ಹೋಗುವನು ಇರುಳ ಸೆರಗಿನಲ್ಲಿ. ನಾ ಮೇಲಿನವನು ಬಲು ದೊಡ್ಡವನು ಎಂದು ಮೆರೆದಾಡಬೇಡ ಗೆಳೆಯ, ನಿನಗಿಂತ ಮಿಗಿಲವರು ಇದ್ದಾರು ಭುವಿಯಲ್ಲಿ, ಸುಳ್ಳು ಭ್ರಮೆಯಲ್ಲಿ ನೀ ಮುಳುಗಬೇಡ. ಗ್ರಹ ತಾರೆಗಳ ಹೊತ್ತ ಗಗನಕ್ಕೆ ಮಿಗಿಲುಂಟೆ, ಸಾರಿ ಹೇಳಿತು ತಾ ಮಿಗಿಲು ಎಂದು, ಅಣುವಲ್ಲಿ ಅಣುವಾದ ಕಣ್ಣಿದ್ದು ಕುರುಡಾದ ನೀ ಕೂಗಬಹುದು ಹಾಗೆಂದು. ನಾ ಮೇಲಿನವನು ಬಲು ದೊಡ್ಡವನು ಎಂದು ಮೆರೆದಾಡಬೇಡ ಗೆಳೆಯ, ನಿನಗಿಂತ ಮಿಗಿಲವರು ಇದ್ದಾರು ಭುವಿಯಲ್ಲಿ, ಸುಳ್ಳು ಭ್ರಮೆಯಲ್ಲಿ ನೀ ಮುಳುಗಬೇಡ. ಜನನ ಮರಣದ ಒಗಟ ಬಿಚ್ಚಿ ಹೇಳುವೆಯ ನೀನು, ಲೋಕದೊಳಿತಿಗೆ ನಿನ್ನ ಕಾಂಕೇನು. ಹೇಳು ಗೆಳೆಯನೆ ಹೇಳು, ಎದೆ ತಟ್ಟಿ ಹೇಳು, ಪ್ರಕೃತಿಯ ಹಿರಿತನಕ್ಕೆ ನೀ ಸಾಟಿಯೇನು. ನಾ ಮೇಲಿನವನು ಬಲು ದೊಡ್ಡವನು ಎಂದು ಮೆರೆದಾಡಬೇಡ ಗೆಳೆಯ, ನಿನಗಿಂತ ಮಿಗಿಲವರು ಇದ್ದಾರು ಭೂಮಿಯಲ್ಲಿ, ನೀ ಸುಳ್ಳು ಭ್ರಮೆಯಲ್ಲಿ ನೀ ಮುಳುಗಬೇಡ. ಪ್ರಸ್ತುತ ಪದ್ಯಭಾಗದ ಒಳಗಡೆ ವಿಶೇಷ ಒಂದು ಅರ್ಥವನ್ನು ಒಳಗೊಂಡಿರ್ತಕ್ಕಂಥ ಪದ್ಯಭಾಗ. ಮನುಷ್ಯನನ್ನ ಕುರಿತು, ಅದು ವರ್ತಮಾನದಲ್ಲಿ ಈಗ ನಮ್ಮೊಟ್ಟಿಗೆ ಬದುಕ್ತಾ ಇರತಕ್ಕಂಥ ಮನುಷ್ಯನನ್ನ, ಆ ಮನುಷ್ಯನಿಗೆ ಅವನ ಸತ್ಯವನ್ನ ಅರಿವು ಮಾಡಿಕೊಡ್ತಕ್ಕಂತಹ ನೆಟ್ಟಿನಲ್ಲಿ ಈ ಪದ್ಯಭಾಗ ಮೂಡಿ ಬಂದಿರತಕ್ಕಂಥ ಹಿನ್ನೆಲೆ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಸ್ತುತ ಸಮಾಜದಲ್ಲಿ ನಮ್ಮೊಟ್ಟಿಗೆ ವಾಸಿಸ್ತಕ್ಕಂಥ ಮನುಷ್ಯನಿಗೆ ನಿಜವಾದಂತಹ ರೀತಿಯಲ್ಲಿ ಬೆಳಕನ್ನು ಚೆಲ್ಲತಕ್ಕಂತಹ ಪದ್ಯ ಇದು. ನಾ ಮೇಲಿನವನು ಬಲು ದೊಡ್ಡವನು ಎಂದು ಮೆರೆದಾಡಬೇಡ ಗೆಳೆಯ. ಕವಯಿತ್ರಿ ಹೇಳ್ತಾಳೆ, ನಾನೇ ಹೆಚ್ಚು, ನಾನು ಮೇಲಿನವನು, ಅಂದರೆ ನಾನು ಎಲ್ಲರಿಗಿಂತಲೂ ಮೇಲಿರ್ತಕ್ಕಂಥವನು, ನಾನು ಜಾತಿಯಲ್ಲಿ ಮೇಲು, ವಿದ್ಯಾರ್ಹತೆಯಲ್ಲಿ ನಾನು ಮೇಲು, ಗುಣದಲ್ಲಿ ಮೇಲು, ಏನೇನು ಮೇಲು 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 ಅಂತಕ್ಕಂಥ ಭಾವನೆಗಳು ನಮ್ಮನ್ನು ಧ್ವನಿಯಲ್ಲಿ ನಮ್ಮ ಆಂತರ್ಯದಲ್ಲಿ ಏನಾಗ್ತವೆ, ಧ್ವನಿವರ್ಧಕದಂತೆ ನಮ್ಮೊಳಗಡೆ ಆ ಪ್ರತಿಬಿಂಬನಗೊಳ್ತವೆ, ಕಂಪನವನ್ನು ಉಂಟು ಮಾಡ್ತವೆ. ಹಾಗೆ ಪ್ರಸ್ತುತ ಪದ್ಯಭಾಗದಲ್ಲಿ ಕವಯಿತ್ರಿ ಹೇಳ್ತಾಳೆ, ನಾ ಮೇಲಿನವನು ಬಲು ದೊಡ್ಡವನು ಎಂದು ಮೆರೆದಾಡಬೇಡ ಗೆಳೆಯ, ನನಗಿಂತ ಶ್ರೇಷ್ಠರು ಯಾರೂ ಇಲ್ಲ, ನಾನೇ ಎಲ್ಲರಿಗಿಂತಲೂ ಶ್ರೇಷ್ಠ ಅನ್ನೋ ಒಂದು ಭಾವನೆಯನ್ನು ನೀನು ಬಿಡು ಗೆಳೆಯ, ಯಾಕಂದರೆ ನಿನಗಿಂತಲೂ ದೊಡ್ಡವರು ಸೂರ್ಯಚಂದ್ರರಿದ್ದಾರೆ. ನೋಡಿ, ಪ್ರಕೃತಿ ಇದೆ, ಆ ಪ್ರಕೃತಿಯ ಮುಂದೆ ನಾವು ಎಲ್ಲರೂ ತರಗೆಲೆಯಂತೆ, ಸಣ್ಣವರಂತೆ ಅನ್ನೋ ಒಂದು ಭಾವನೆಯನ್ನು ಈ ಪದ್ಯಭಾಗದಲ್ಲಿ ನಮ್ಮ ಕವಯಿತ್ರಿ ಬಿ ಟಿ ಲಲಿತನಾಯಕ ಅವರು ಕಟ್ಟಿಕೊಡ್ತಾರೆ. ನಾ ಮೇಲಿನವನು ಬಲು ದೊಡ್ಡವನು ಎಂದು ಮೆರೆದಾಡಬೇಡ ಗೆಳೆಯ, ಏನೋ ಹುಚ್ಚು ಭ್ರಮೆಯಲ್ಲಿ ನಾನೇ ಎಲ್ಲರಿಗಿಂತಲೂ ಗ್ರೇಟು, ಶ್ರೇಷ್ಠ ಅನ್ನೋ ಭಾವನೆಯನ್ನು ಬಿಡು ಅಂತ ಹೇಳ್ತಾರೆ. ನಿನಗಿಂತ ಮಿಗಿಲವರು ಇದ್ದಾರು ಭುವಿಯಲ್ಲಿ, ನಿನಗಿಂತಲೂ ಶ್ರೇಷ್ಠರು ಈ ಭುವಿಯಲ್ಲಿ ಇದ್ದಾರೆ, ಈ ಭೂಮಿಯಲ್ಲಿದ್ದಾರೆ. ಹಾಗಾಗಿ ನಿನ್ನ ಹುಚ್ಚು ಭ್ರಮೆಯನ್ನು, ನಿನ್ನ ಹುಚ್ಚು ಆ ಒಂದು ಭ್ರಾಂತಿಯ ಕಲ್ಪನೆಯನ್ನು ನೀನು ಮನಸ್ಸಿನಿಂದ ತೆಗೆದುಹಾಕು, ಸುಳ್ಳು ಭ್ರಮೆಯಲ್ಲಿ ನೀ ಮುಳುಗಬೇಡ. ಹುಚ್ಚು ಕಲ್ಪನೆಯಲ್ಲಿ ನೀನು ನೋಡಿ ಕನಸು ಕಾಣಬೇಡ, ಹುಚ್ಚು ಕಲ್ಪನೆಯ ಒಂದು ಭ್ರಾಂತಿಯಲ್ಲಿ ನೀನು ಜೀವಿಸಬೇಡ ವರ್ತಮಾನದಲ್ಲಿ ಅನ್ನೋ ಒಂದು ಸಂದೇಶವನ್ನು ಮೊದಲನೇ ಪದ್ಯಭಾಗದಲ್ಲಿ ನಮ್ಮ ಕವಯಿತ್ರಿ ಕಟ್ಟಿಕೊಡ್ತಾರೆ. ಎರಡನೇ ಪದ್ಯಭಾಗದಲ್ಲಿ ಬಲು ದೊಡ್ಡ ಚಂದಿರನು ಇರುಳೆಲ್ಲ ಬೆಳಗುವನು. ನೋಡಿ, ಇಡೀ ಜಗತ್ತನ್ನು ಬೆಳಗ್ತಕ್ಕಂಥ ರಾತ್ರಿಯ ಸೂರ್ಯ ಯಾರು ಅಂದರೆ ಅವನು ಚಂದ್ರ.
ನೋಡಿ ಬಲು ದೊಡ್ಡ ಚಂದಿರನು ಇರುಳೆಲ್ಲ ಬೆಳಗುವನು ನೋಡಿ ಚಂದ್ರ ಇಡೀ ಜಗತ್ತಿಗೆ ಬೆಳಕು ಕೊಡತಕ್ಕಂತವನು ಇರೋದು ಒಬ್ಬನೇ ನೋಡಿ ಇಡೀ ಜಗತ್ತನ್ನ ಬೆಳಗತಕ್ಕಂತ ನೋಡಿ ಸೂರ್ಯನ ರೀತಿಯಲ್ಲಿ ರಾತ್ರಿಯನ್ನ ಬೆಳಗತಕ್ಕಂತ ಸೂರ್ಯ ಚಂದ್ರ ಆದರೆ ಹಗಲನ್ನ ಬೆಳಗತಕ್ಕಂತವನು ಸೂರ್ಯ ಆ ಸೂರ್ಯ ಚಂದ್ರರಿಗಿಲ್ಲದೆ ಇರತಕ್ಕಂತ ಹೆಚ್ಚು ಗಾರಿಕೆ ನಿನಗೇನಿಕೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಬಲು ದೊಡ್ಡ ಚಂದಿರನು ಇರುಳೆಲ್ಲ ಬೆಳಗುವನು ನೋಡಿ ಬಲು ದೊಡ್ಡ ಚಂದಿರನು ಈ ಜಗತ್ತಿಗೆ ಬೆಳಕೊಡತಕ್ಕಂತ ಚಂದ್ರ ಅವನಿಗಿಲ್ಲದೆ ಇರತಕ್ಕಂತ ಒಂದು ದೊಡ್ಡ ಸ್ಥಿತಿಗೆ ಮನುಷ್ಯ ನೀನು ಇವತ್ತು ನಾಳಿನೋ ನೋಡಿ ನೀನು ಏನಾಗ್ತೀಯ ಅವಶೇಷವಾಗತಕ್ಕಂತವನು ಅಂತ ರೀತಿಯಲ್ಲಿ ಸೂರ್ಯಚಂದ್ರ ಇರಲಿ ಇರೋವರೆಗೂ ನೀನು ಬದುಕೋದಿಕ್ಕೆ ಸಾಧ್ಯ ಇಲ್ಲ ಅಂತ ಸೂರ್ಯಚಂದ್ರರಿಗೆ ಇಲ್ಲದೆ ಇರತಕ್ಕಂತ ಒಂದು ಹೆಚ್ಚುಗಾರಿಕೆ ನಿನಗೇನಕ್ಕೆ ನೀನು ಪಡೆಯಲಿಕ್ಕೆ ಸಾಧ್ಯವಾ ಪ್ರಶ್ನೆಯನ್ನು ಮಾಡ್ತಾಳೆ ನಮ್ಮ ಕವಯಿತ್ರಿ ಬಿಟಿ ಲಲಿತಾ ನಾಯಕ ಅವರು ಬಲು ದೊಡ್ಡ ಚಂದ್ರನು ಇರುಳೆಲ್ಲ ಬೆಳಗುವನು ಮರೆಯಾಗುವನು ಹಗಲ ಕಿರಣದಲ್ಲಿ ನೋಡಿ ಹಗಲಿನ ಕಿರಣ ಸೂರ್ಯ ಆ ಸೂರ್ಯ ಉದಯಿಸಿದಂತಹ ಸಂದರ್ಭದಲ್ಲಿ ಚಂದ್ರ ರಾತ್ರಿ ಬೆಳಗಿದಂತಹ ಆ ರಾತ್ರಿಯ ಸೂರ್ಯ ಚಂದ್ರ ಏನಾಗ್ತಾನೆ ಹಗಲಿನಲ್ಲಿ ಸೂರ್ಯನ ಒಂದು ಪ್ರಕಾಶಮಾನತೆಯ ಬೆಳಕಿನಲ್ಲಿ ಚಂದ್ರ ಏನಾಗ್ತಾನೆ ಮರೆಯಾಗಿ ಹೋಗ್ತಾನೆ ಅದೇ ಚಂದ್ರ ನೋಡಿ ಪೂರ್ವ ದಿಕ್ಕಿನಲ್ಲಿ ಹುಟ್ಟಿದಂತವನು ಪಶ್ಚಿಮ ದಿಕ್ಕಿನಲ್ಲಿ ಮುಳುಗ್ದಂತಹ ಸಂದರ್ಭದಲ್ಲಿ ಏನಾಗ್ತದೆ ಕತ್ತಲು ಆವರಿಸಿಕೊಳ್ಳುತ್ತದೆ ಆ ಕತ್ತಲು ಆವರಿಸಿಕೊಂಡಂತಹ ಸಂದರ್ಭದಲ್ಲಿ ಚಂದ್ರ ಏನು ಮಾಡ್ತಾನೆ ಆಕಾಶದಲ್ಲಿ ನೋಡಿ ಮೂಡಿ ಬಂದು ಬೆಳಕನ್ನು ನೀಡುತ್ತಾನೆ ಹಾಗೆ ಆ ಸೂರ್ಯಚಂದ್ರರು ಜಗತ್ತನ್ನು ತಮ್ಮದೇ ಆದಂತಹ ರೀತಿಯಲ್ಲಿ ಅವರೇನು ಮಾಡ್ತಾರೆ ಬೆಳಗತಕ್ಕಂತಹ ಕೆಲಸವನ್ನು ಮಾಡ್ತಾರೆ ಆದರೆ ಆ ಸೂರ್ಯಚಂದ್ರ ಯಾವತ್ತೂ ಸಹ ನಾನೇ ಎಲ್ಲರಿಗಿಂತ ಹೆಚ್ಚು ಬೇರೆಯವರು ನನಗಿಂತ ಕಡಿಮೆ ಅನ್ನೋ ಭಾವನೆಯಿಂದ ನೋಡೋದಿಲ್ಲ ಆದರೆ ಮನುಷ್ಯನಿಗೆ ಭಾವನೆ ಇದೆ ಅನ್ನೋ ಒಂದು ಮಾರ್ಮಿಕತೆ ಈ ಪದ್ಯ ಭಾಗದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಮಕ್ಕಳೇ ಬಲು ದೊಡ್ಡ ಚಂದಿರನು ಇರುಳೆಲ್ಲ ಬೆಳಗುವನು ಮರೆಯಾಗುವನು ಹಗಲ ಕಿರಣದಲ್ಲಿ ಉರಿಯುವನು ಸೂರ್ಯ ಅವನಿಗಿಂತ ಹಿರಿಯ ಚಂದ್ರನಿಗಿಂತಲೂ ಪ್ರಕಾಶಮಾನತೆಯ ಬೆಳಕನ್ನು ಕೊಡೋದ್ರಲ್ಲಿ ಸೂರ್ಯ ದೊಡ್ಡವನು ಹಿರಿಯ ಅಂದರೆ ದೊಡ್ಡವನು ಆ ಸೂರ್ಯ ಅಂತ ಒಂದು ಬೆಳಕಿನ ಒಂದು ಪ್ರಖರತೆಯಲ್ಲಿ ಚಂದ್ರನನ್ನು ಮೀರಿಸತಕ್ಕಂತಹ ಶಕ್ತಿಯುಳ್ಳವನು ಕಳೆದು ಹೋಗುವನು ಇರುಳ ಸೆರಗಿನಲ್ಲಿ ನೋಡಿ ಕಳೆದು ಹೋಗುವನು ಇರುಳ ಸೆರಗಿನಲ್ಲಿ ಆ ಸೂರ್ಯ ತಮ್ಮದೇ ಆದಂತಹ ರೀತಿಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಮೂಡಿ ಪಶ್ಚಿಮ ದಿಕ್ಕಿನಲ್ಲಿ ಮುಳುಗದಂತಹ ಸಂದರ್ಭದಲ್ಲಿ ಮತ್ತೆ ರಾತ್ರಿಯನ್ನು ಬೆಳಗತಕ್ಕಂತಹ ಕೆಲಸವನ್ನು ಮಾಡ್ತಾನೆ ಯಾರು ಚಂದ್ರ ಆ ಇರುಳಿನ ಸೆರಗಿನಲ್ಲಿ ರಾತ್ರಿಯ ಒಂದು ಸೆರಗಿನಲ್ಲಿ ಏನಾಗ್ತಾನೆ ಈ ಚಂದ್ರ ಅಸ್ತಿತ್ವವೇ ಇಲ್ಲದೆ ಇರತಕ್ಕಂತಹ ರೀತಿಯಲ್ಲಿ ಏನಾಗ್ತಾನೆ ಕಣ್ಮರೆಯಾಗ್ತಾನೆ ಮತ್ತೆ ಪೂರ್ವ ದಿಕ್ಕಿನಲ್ಲಿ ಮೂಡಿ ಬರ್ತಾನೆ ಪಶ್ಚಿಮ ದಿಕ್ಕಿನಲ್ಲಿ ಮುಳುಗ್ತಾನೆ ನೋಡಿ ಹೀಗೆ ಸೂರ್ಯ ಚಂದ್ರರು ಹಗಲನ್ನು ಬೆಳಗ್ತಕ್ಕಂತಹ ಸೂರ್ಯ ರಾತ್ರಿಯನ್ನು ಬೆಳಗ್ತಕ್ಕಂತಹ ಚಂದ್ರ ಈ ಇಬ್ಬರು ಏನು ಮಾಡ್ತಾರೆ ತಮ್ಮ ಒಂದು ದೈನಂದಿನ ಕೆಲಸ ಕಾರ್ಯವನ್ನು ಎಲ್ಲಿಯೂ ಸಹ ಹೆಚ್ಚುಗಾರಿಕೆಯನ್ನು ಮಾಡದೆ ಹೊಂದದೆ ಅವ್ರ ಕಾರ್ಯವನ್ನು ಅವರು ಮಾಡ್ತಾರೆ ಆದರೆ ಸೂರ್ಯಚಂದ್ರ ಇರುವವರೆಗೂ ಮನುಷ್ಯ ಬದುಕಿರಲಿಕ್ಕೆ ಈ ಭೂಮಂಡಲದಲ್ಲಿ ಸಾಧ್ಯವೇ ಇಲ್ಲ ಅಂತಹ ಸಂದರ್ಭದ ಒಳಗಡೆ ಆ ಮನುಷ್ಯ ಆ ಹುಚ್ಚು ಭ್ರಮೆಯಿಂದ ನಾನೇ ಎಲ್ಲರಿಗಿಂತಲೂ ಶ್ರೇಷ್ಠ ನನ್ನಿಂದ ನೋಡಿ ಎಲ್ಲವೂ ಅನ್ನೋ ರೀತಿಯಲ್ಲಿ ನಾನು ನಾವು ಅಂತಕ್ಕಂತಹ ಭಾವನೆಗಳು ನೋಡಿ ನಮ್ಮಲ್ಲಿ ನಾನು ಅಂತಕ್ಕಂತಹ ಭಾವನೆಯನ್ನು ಅಳಿಸಿ ನಾವು ಅಂತಕ್ಕಂತಹ ಭಾವನೆಯನ್ನು ಇಲ್ಲಿಯವರೆಗೆ ಮನುಷ್ಯ ಹೊಂದೋದಿಲ್ವೋ ಆ ಸಂದರ್ಭದ ಒಳಗೆ ಆ ಸಂದರ್ಭದವರೆಗೆ ಆತ ಏನಾಗ್ತವೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಅದು ನಿಜವಾಗಿಯೂ ಸಹ ಮನುಷ್ಯನಿಗೆ ಸಾರ್ಥಕತೆಯನ್ನು ನೆಮ್ಮದಿಯ ನಿಟ್ಟುಸಿರನ್ನು ಬಿಡಲಿಕ್ಕೆ ಸಹಕಾರಿ ಆಗಲಾರದು ಅನ್ನೋ ಒಂದು ವಿಚಾರವನ್ನು ಈ ಕವಯಿತ್ರಿಯ ಪದ್ಯಭಾಗದಲ್ಲಿ ಮನುಷ್ಯ ಅರ್ಥೈಸ್ಕೋಬೇಕಾಗ್ತದೆ ಅನ್ನೋ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತಾ ಹಾಗೆ ಮುಂದುವರೆದು ಕವಯಿತ್ರಿ ಹೇಳ್ತಾಳೆ ಗ್ರಹ ತಾರೆಗಳ ಹುತ್ತ ಗಗನಕ್ಕೆ ಮಿಗಿಲುಂಟೆ ನೋಡಿ ಗ್ರಹ ತಾರೆಗಳು ನೋಡಿ ನವ ಗ್ರಹಗಳಿದ್ದಾವೆ ತಾರೆಗಳು ನಕ್ಷತ್ರಗಳಿದ್ದಾವೆ ಎಲ್ಲಿ ಆಕಾಶದಲ್ಲಿ ಗ್ರಹ ತಾರೆಗಳ ಹೊತ್ತ ಗಗನಕ್ಕೆ ಗಗನ ಅಂದರೆ ಆಕಾಶ ಗ್ರಹ ತಾರೆಗಳನ್ನು ಹೊಂದಿರತಕ್ಕಂತಹ ಆಕಾಶಕ್ಕೆ ಇಲ್ಲಿರ್ತಕ್ಕಂಥ ಒಂದು ಹೆಚ್ಚುಗಾರಿಕೆ ಮನುಷ್ಯ ಮೂಳೆ ಮಾಂಸದ ತಡಿಕೆ ಈ ದೇಹ ಇವತ್ತು ನಾಳೆನೋ ಬಿದ್ದೋಗ್ತಕ್ಕಂಥದ್ದು ಮಣ್ಣಲ್ಲಿ ಅವಶೇಷ ಆಗ್ತಕ್ಕಂಥದ್ದು
ಆದರೂ ಸಹ ಬದುಕಿರುವವರೆಗೆ ನಾನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಆಸ್ತಿ ಮಾಡಬೇಕು ಹಣ ಮಾಡಬೇಕು ನಾನಾ ಆಲೋಚನೆಗಳನ್ನು ಇಟ್ಕೊಂಡು ಏನು ಮಾಡ್ತೀವಿ ನಾವು ಜೀವನದಲ್ಲಿ ಮುನ್ನಡೆಯುತ್ತೀವಿ ಇದು ನೆಮ್ಮದಿಯನ್ನು ತರಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಕವಯಿತ್ರಿಯ ಮಾರ್ಮಿಕ ನುಡಿ ಗ್ರಹ ತಾರೆಗಳ ಹೊತ್ತ ಗಗನಕ್ಕೆ ಮಿಗಿಲುಂಟೆ ಮಿಗಿಲು ಅಂದರೆ ಶ್ರೇಷ್ಠತೆ ಗ್ರಹ ತಾರೆಗಳನ್ನು ಒತ್ತಿರ್ತಕ್ಕಂತಹ ಆಕಾಶಕ್ಕೆ ಇಲ್ಲದೇ ಇರತಕ್ಕಂತಹ ಒಂದು ಹೆಚ್ಚುಗಾರಿಕೆ ಮನುಷ್ಯನಿಗೆ ಏಕೆ ಅನ್ನೋದು ಸಾರಿ ಹೇಳಿತು ಮಿಗಿಲು ಎಂದು ನೋಡಿ ಸಾರಿ ಹೇಳಿತು ಗ್ರಹ ತಾರೆಗಳನ್ನು ಹೊತ್ತ ಗಗನಕ್ಕೆ ಮಿಗಿಲುಂಟೆ ಆಕಾಶಕ್ಕಿಂತಲೂ ಶ್ರೇಷ್ಠರು ಉಂಟೆ ಸಾರಿ ಹೇಳಿತು ತಾ ಮಿಗಿಲು ಎಂದು ನಾನೇ ನಿನಗಿಂತ ಶ್ರೇಷ್ಠ ನೀನೇನಪ್ಪ ಶ್ರೇಷ್ಠ ಅನ್ನೋ ರೀತಿಯಲ್ಲಿ ಆಕಾಶ ಏನು ಮಾಡ್ತಂತೆ ಸಾರಿ ಹೇಳ್ತಂತೆ ನನ್ನನ್ನು ಅರ್ಥ ಮಾಡ್ಕೋ ನನ್ನ ಒಂದು ಕಾರ್ಯವನ್ನು ನೀನು ಮನಗಂಡು ನೀನು ಮುನ್ನಡೆದಿದ್ದೆ ಆದರೆ ನಿನ್ನ ಈ ಒಂದು ಭ್ರಾಂತಿಯ ಕಲ್ಪನೆಯ ಬದುಕಿದೆಯಲ್ಲ ಅದಕ್ಕೆ ಪೂರ್ಣ ವಿರಾಮವನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ನಮ್ಮ ಈ ಪದ್ಯಭಾಗದಲ್ಲಿ ಕವಯಿತ್ರಿಯ ಆಶಯ ಅಣುವಲ್ಲಿ ಅಣುವಾದ ಕಣ್ಣಿದ್ದು ಕುರುಡಾದ ನೀ ಕೂಗಬಹುದು ಹಾಗೆಂದು ನೋಡಿ ಅಣುವಲ್ಲಿ ಅಣುವಾದ ಅಣು ಅಂದರೆ ಒಂದು ಕಣ ಸೂಕ್ಷ್ಮದರ್ಶಕ ಯಂತ್ರದಿಂದ ನೋಡಬಹುದಾದಂಥ ಒಂದು ಒಂದು ಸಣ್ಣ ಕಣವನ್ನು ಅಥವಾ ಜೀವರಾಶಿಯನ್ನು ನಾವೇನಂತ ಕರಿತೀವಿ ಕಣ ಅಂತ ಕರಿತೀವಿ ತೃಣ ಅಂತ ಕರಿತೀವಿ ಅಣುವಲ್ಲಿ ಅಣುವಾದ ನೋಡಿ ಕಣ್ಣಿದ್ದು ಕುರುಡಾದ ಅಂದರೆ ಅಣುವಲ್ಲಿ ಅಣು ಅಂದರೆ ಕಣ್ಣಿಂದ ನೋಡೋಕ್ಕಾಗದೇ ಇರುವ ಅಷ್ಟರ ಮಟ್ಟಿಗೆ ಮನುಷ್ಯ ಸಣ್ಣವನು ನೀ ಕೂಗಬಹುದು ಹಾಗೆಂದು ಪ್ರಕೃತಿಯ ಮುಂದೆ ನಂದೇನು ಆಟ ನಡೆಯಲ್ಲ ಪ್ರಕೃತಿ ನಮ್ಮೆಲ್ಲರಿಗಿಂತಲೂ ಹಿರಿಯ ಅನ್ನೋ ಒಂದು ಆಲೋಚನೆಯನ್ನು ಯಾರು ಮಾಡ್ಬೋದು ಮನುಷ್ಯ ಆಗಿರ್ತಕ್ಕಂಥವನು ನೋಡಿ ಸರಿಯಾದ ರೀತಿಯಲ್ಲಿ ಪ್ರಕೃತಿಯ ಹಿರಿಮೆ ಗರಿಮೆಯನ್ನು ಅರ್ಥೈಸಿಕೊಂಡು ಮುನ್ನಡೆದಂತಹ ಸಂದರ್ಭದಲ್ಲಿ ಆ ಪ್ರಕೃತಿ ಇವನಿಗೆ ವರವಾಗಿ ಪರಿಣಮಿಸಲಿಕ್ಕೆ ಸಾಧ್ಯವೇ ಹೊರತು ಪ್ರಕೃತಿಯ ಮುಂದೆ ನಾನೇ ಶ್ರೇಷ್ಠ ನೋಡಿ ಪ್ರಕೃತಿ ನನ್ನ ಒಂದು ಹಿಡಿತದಲ್ಲಿದೆ ಅನ್ನೋ ರೀತಿಯಲ್ಲಿ ಹುಚ್ಚು ಭ್ರಮೆಯಲ್ಲಿ ವರ್ತಿಸಿದ್ದೇ ಆದರೆ ಪ್ರಕೃತಿ ಮನುಷ್ಯನ ಆಟವನ್ನು ತೀರಿಸ್ತಕ್ಕಂತಹ ನಿಟ್ಟಿನಲ್ಲಿ ಆ ಪ್ರಕೃತಿ ಏನಾಗ್ತದೆ ಅವನಿಗೆ ಮುಳುವಾಗ್ತದೆ ಅನ್ನೋ ಒಂದು ವಿಚಾರವನ್ನು ಈ ಪದ್ಯಭಾಗದಲ್ಲಿ ಲಲಿತಾ ನಾಯಕ್ ಅವರು ನಮಗೆ ಕಟ್ಟಿಕೊಡ್ತಾರೆ ಜೊತೆಗೆ ಮುಂದುವರೆದು ಹೇಳ್ತಾರೆ ಜನನ ಮರಣದ ಒಗಟ ಬಿಚ್ಚಿ ಹೇಳುವೆಯ ನೀನು ನೋಡಿ ಹುಟ್ಟು ಮತ್ತು ಸಾವು ನಿಜವಾಗಿಯೂ ಮನುಷ್ಯನಿಗೆ ಹುಟ್ಟಿದ ದಿನಾಂಕದ ಒಂದು ನೆನಪಿರುತ್ತದೆ ಹೊರತು ಸಾವಿನ ದಿನಾಂಕ ಯಾವಾಗ ಬರ್ತದೆ ಅಂಥೇಳಿ ನಮ್ಮ ಸಾವನ್ನು ನಾವೇ ಈ ಮೊದಲೇ ನಿರ್ಧರಿಸೋದಕ್ಕೆ ಸಾಧ್ಯ ಇಲ್ಲ ಹಾಗೆ ನೋಡಿ ಕವಿ ಆ ಕವಯಿತ್ರಿ ಈ ಒಂದು ವಿಚಾರವನ್ನು ಹೇಳ್ತಾಳೆ ಜನನ ಮರಣದ ಒಗಟ ಬಿಚ್ಚಿ ಹೇಳುವೆಯ ನೀನು ನೋಡಿ ಹುಟ್ಟು ಆಕಸ್ಮಿಕ ಸಾವು ಅನಿವಾರ್ಯ ಬದುಕೊಂದೇ ಶಾಶ್ವತ ಅನ್ನೋ ಹಾಗೆ ನೋಡಿ ಹುಟ್ಟಿದ ಮನುಷ್ಯ ಹಿಂದೆಲ್ಲ ನಾಳೆ ಸಾಯಲೇಬೇಕಾಗ್ತದೆ ಅಂತಹ ಸಂದರ್ಭದಲ್ಲಿ ಹುಟ್ಟು ಸಾವುಗಳ ನಡುವೆ ನೆಮ್ಮದಿಯ ಜೀವನವನ್ನು ಮುನ್ನಡೆಸಬೇಕಾದ್ರೆ ನಾವು ಸರಿಯಾದ ರೀತಿಯಲ್ಲಿ ಹುಟ್ಟನ್ನು ಸಾರ್ಥಕತೆ ಮಾಡಿಸ್ಕೋಬೇಕಾಗುತ್ತೆ ಜೊತೆಗೆ ಮರಣವನ್ನು ಸಾರ್ಥಕಪಡಿಸ್ಕೋಬೇಕಾಗುತ್ತೆ ಅಂದರೆ ಹುಟ್ಟು ಸಾವುಗಳ ಮಧ್ಯೆ ನಾವು ಹೇಗೆ ಬಾಳ್ತೀವಿ ಹೇಗೆ ಬದುಕ್ತೀವಿ ಅನ್ನೋ ಆಲೋಚನೆಯ ಮೇಲೆ ನಮ್ಮ ಬದುಕು ಏನಾಗ್ತದೆ ಒಂದು ಬೆಲೆಯನ್ನು ತೆರಲಿಕ್ಕೆ ಅಥವಾ ಬೆಲೆ ಸಂಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಕವಯಿತ್ರಿ ಹೇಳ್ತಾಳೆ ಜನನ ಮರಣದ ಒಗಟ ಬಿಚ್ಚಿ ಹೇಳುವೆಯ ನೀನು ಒಗಟು ಸುಲಭವಾಗಿ ಅರ್ಥ ಹೇಳಲಾಗದ ಮಾತನ್ನು ಒಗಟು ಅಂತ ಕರಿತೀವಿ ಅಂದರೆ ಜನನ ಮರಣದ ಒಗಟ ಬಿಚ್ಚಿ ಹೇಳುವೆಯ ನೀನು ನಮ್ಮ ಹುಟ್ಟಿಗೆ ಮತ್ತು ಸಾವಿಗೆ ಸರಿಯಾದ ರೀತಿಯಲ್ಲಿ ಬೆಲೆ ಬರ್ತಕ್ಕಂತಹ ರೀತಿಯಲ್ಲಿ ನಾವು ನಡ್ಕೊಂಡಿದ್ದೆ ಆದರೆ ಅದು ಏನಾಗ್ತದೆ ಇತರರಿಗೆ ಮಾದರಿಯಾಗ್ತದೆ ಆ ಸಂದರ್ಭದ ಒಳಗಡೆ ನಮ್ಮ ಬದುಕಿಗೆ ಬೆಲೆ ಏನಾಗ್ತದೆ ಲಭಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಮುಂದೆ ಹೇಳ್ತಾಳೆ ಜನನದೊಳಗೆ ನಿನ್ನ ಕಾಣಿಕೆ ಏನು ನೋಡಿ ಈ ಹುಟ್ಟು ಸಾವಿನ ಒಳಗಡೆ ನಿನ್ನ ಕಾಣಿಕೆ ಇದೆಯಲ್ಲ ಕೊಡುಗೆ ಇದೆಯಲ್ಲ ಅದು ಲೋಕದ ಒಳಿತಿ ಇರಬೇಕಾಗ್ತದೆ ಜನನ ಮರಣದ ಒಳಗಡೆ ನಿನ್ನ ಕಾಣಿಕೆ ಲೋಕದ ಒಳಿತಿಗೆ ಏನು ನೀನು ಸಲ್ಲಿಸ್ತೀಯ ಅದು ಕಾಣಿಕೆ ಅದು ಫಲಪ್ರದ ಆದರೆ ನಿನ್ನ ಬದುಕು ಏನಾಗ್ತದೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ಹಾಗಾಗ್ತದೆ ಅನ್ನೋ ಆಲೋಚನೆ ಹೇಳು ಗೆಳೆಯನೇ ಹೇಳು ಎದೆ ತಟ್ಟಿ ಹೇಳು ಹೇಳು ಗೆಳೆಯನೇ ಹೇಳು ನಿಜವಾಗಿ ಹೇಳು ನೋಡಿ ಇಲ್ಲಿ ನೆರೆಯ ಸಮಾಜದಲ್ಲಿ ವಾಸಿಸ್ತಕ್ಕಂಥ ನೋಡಿ ವರ್ತಮಾನದಲ್ಲಿ ಜೀವಿಸ್ತಕ್ಕಂಥ ಮನುಷ್ಯರನ್ನು ಕವಯಿತ್ರಿ ಗೆಳೆಯ ಅಂತ ಕರೆದಿದ್ದಾರೆ ಹೇಳು ಗೆಳೆಯನೇ ಹೇಳು ಎದೆ ತಟ್ಟಿ ಹೇಳು ಎದೆ ಮುಟ್ಕೊಂಡು ಹೇಳು ಸುಮ್ಮನೆ ಬಾಯಿ ಉಪಚಾರಕ್ಕೆ ನೀನು ಮಾತಾಡಬೇಡ ನಿಜವಾಗಿ ಹೇಳು ಅಂಥ ನೋಡಿ ಆ ಆತ್ಮದಿಂದ ನಿನ್ನ ಮಾತು ನಿನ್ನ ಎದೆಯನ್ನು ಮುಟ್ಕೊಂಡು ನೀನು ಹೇಳು
ಹೇಳು ಗೆಳೆಯನೇ ಹೇಳು, ಎದೆ ತಟ್ಟಿ ಹೇಳು, ಪ್ರಕೃತಿಯ ಹಿರಿತನಕ್ಕೆ ನೀ ಸಾಟಿ ಏನು? ಪ್ರಶ್ನಾರ್ಥಕ ಚಿಹ್ನೆ ಇದೆ ಮಕ್ಕಳೇ. ಪ್ರಕೃತಿಯ ಹಿರಿತನಕ್ಕೆ ನೀನು ಸಾಟಿ ಇದೆಯಾ? ಪ್ರಕೃತಿಗಿಂತಲೂ ನೀನೇ ಶ್ರೇಷ್ಠನ ಅಂತೇಳಿ, ಪ್ರಕೃತಿ ನೋಡಿ ಶ್ರೇಷ್ಠವೋ ಮನುಷ್ಯ ಶ್ರೇಷ್ಠವೋ ಅನ್ನೋದನ್ನು ನೀನು ಎದೆ ಮುಟ್ಕೊಂಡು ನೀನು ಹೇಳು. ನೀನು ಶ್ರೇಷ್ಠ ಆಗೋದಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ಮನುಷ್ಯನಿಗಿಂತಲೂ ಸಹ ಅತೀತವಾದ್ದು. ಪ್ರಕೃತಿಯ ಹಿರಿತನದ ಮುಂದೆ, ಪ್ರಕೃತಿಯ ಶ್ರೇಷ್ಠತೆಯ ಮುಂದೆ ಮನುಷ್ಯ ತರಗೆಲೆ, ಬಿದ್ದೋಗ್ತಕ್ಕಂಥ ಹಣ್ಣೆಲೆ ಅನ್ನೋ ರೀತಿಯಲ್ಲಿ ಪ್ರಸ್ತುತ ಈ ಪದ್ಯ ಭಾಗ ಮೂಡಿ ಬಂದಿರತಕ್ಕಂಥದ್ದು. ಹಾಗಾಗಿ ಒಟ್ಟಾರೆ ಈ ಪದ್ಯ ಭಾಗದಲ್ಲಿ ನಾವು ಕಾಣಬಹುದಾದಂತಹ ಆಶಯ ಏನು ಅಂದರೆ, ಮನುಷ್ಯ ವಾಸ್ತವದ ನೆಲೆಗಟ್ಟಿನಲ್ಲಿ ಆಲೋಚಿಸಬೇಕು. ವಾಸ್ತವದ ಆಚೆಗೆ ನಿಜವಾದಂತಹ ರೀತಿಯಲ್ಲಿ ಅವನು ನೋಡುವ ದೃಷ್ಟಿಕೋನವನ್ನು ಬೆಳೆಸ್ಕೋಬೇಕಾಗ್ತದೆ. ನಾನೇ ಹೆಚ್ಚು, ನನ್ನಿಂದಲೇ ಎಲ್ಲವೂ ಅನ್ನೋ ರೀತಿಯಲ್ಲಿ ಹೆಚ್ಚುಗಾರಿಕೆಯ ಜೀವನ, ಒಂದು ಭಾವನೆಯ ಜೀವನವನ್ನು ಬದಿಗಿಟ್ಟು, ನಾನು ನಾವು ಅಂತಕ್ಕಂಥ ಭಾವನೆ ನೋಡಿ, ನಾನು ಹೋಗಿ ನಾವು ಅಂತಕ್ಕಂಥ ಭಾವನೆ ಯಾವಾಗ ನಮ್ಮಲ್ಲಿ ಬರ್ತದೆ ಆಗ ಏನಾಗ್ತದೆ, ಹುಚ್ಚು ಭ್ರಮೆಯ ಒಂದು ಭ್ರಾಂತಿಯ ಜೀವನ ನಾವು ಕಳೆದುಕೊಂಡು ನೆಮ್ಮದಿಯ ನಿಟ್ಟುಸಿರು ಬಿಡೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಒಂದು ಆಶಯದ ಒಳಗಡೆ ಈ ಪದ್ಯ ಭಾಗವನ್ನು ನಮ್ಮ ಬಿ ಟಿ ಲಲಿತಾ ನಾಯಕ್ ಅವರು ಓದುಗರಿಗೆ ಕಟ್ಟಿಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಸಹ ವಾಸ್ತವವನ್ನು ಅರಿಯುವ ಮತ್ತು ನಮ್ಮೊಳಗಡೆ ಇರುವ ಭ್ರಮೆಯ ಒಂದು ಕಲ್ಪನೆಯ ವಿಲಾಸವನ್ನು ನಾವು ತ್ಯಜಿಸುವ ಆಲೋಚನೆಯನ್ನು ಮಾಡೋಣ ಅನ್ನೋ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ತಮಗೆ ಕೊಡಮಾಡ್ತಾ, ಮಕ್ಕಳೇ ಇದೊಂದು ನೀತಿಯುಕ್ತವಾಗಿರ್ತಕ್ಕಂಥ ಪದ್ಯ ಅನ್ನೋ ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಈ ಪದ್ಯ ಭಾಗವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪದ್ಯವನ್ನು ಆಲಿಸಿದಂಥ ಎಲ್ಲ ತೃತೀಯ ಭಾಷೆ ಕನ್ನಡದ ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕ ನಮನಗಳನ್ನು ನಾನು ನಿಮಗೆ ಸಲ್ಲಿಸ್ತೀನಿ ಮಕ್ಕಳೇ. ಹಾಗೆಯೇ ಈ ಪದ್ಯ ಭಾಗದಲ್ಲಿ ಕಂಠಪಾಠಕ್ಕೆ ನೀವು ನೋಡ್ಕೋಬೇಕಾಗಿರ್ತಕ್ಕಂಥ ಪದ್ಯವಿದು. ಈ ಪದ್ಯ ಭಾಗದಲ್ಲಿ ಮೆಮೋರೈಜೇಷನ್ಗೆ ನಿಮಗೆ ಬರ್ತಕ್ಕಂಥ ಪದ್ಯ ಈ ನಾಲ್ಕು ಪದ್ಯಗಳು. ನಾಲ್ಕು ಸಾಲಿನ ಈ ಬಿಡುಭ್ರಮೆಯ ಪದ್ಯದಲ್ಲಿ ನೀವು ಮೊದಲನೇ ಪದ್ಯ ಮತ್ತು ಎರಡನೇ ಪದ್ಯ ಈ ಎರಡು ಪದ್ಯಗಳನ್ನು ಕಂಠಪಾಠಕ್ಕೆ ನೀವು ನೋಡಿಕೊಂಡ್ರೆ ಸಾಕಾಗ್ತದೆ ಅನ್ನೋ ಒಂದು ಕಿವಿ ಮಾತನ್ನು ಸಹ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೀನಿ. ಇಷ್ಟು ಹೇಳ್ತಾ ಈ ಒಂದು ಬಿಡುಭ್ರಮೆಯ ಪದ್ಯ ಭಾಗ ನಿಜವಾಗಿಯೂ ವಾಸ್ತವಿಕ ನೆಲೆಗಟ್ಟಿನ ಹಿನ್ನೆಲೆಯಲ್ಲಿ ಶ್ರೀಮತಿ ಬಿ ಟಿ ಲಲಿತಾ ನಾಯಕ್ ಅವರು ರಚಿಸಿರ್ತಕ್ಕಂಥ ಪದ್ಯ. ಇದನ್ನು ಅರ್ಥೈಸಿಕೊಂಡು ಮುನ್ನಡೆಯೋಣ ಅನ್ನೋ ಒಂದು ವಿಚಾರವನ್ನು ತಮಗೆ ತಿಳಿಯಪಡಿಸಿ ನಾ ಈ ಪದ್ಯ ಭಾಗವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಮಕ್ಕಳೇ. ಇನ್ನೊಮ್ಮೆ ಈ ಪದ್ಯವನ್ನು ನಾನು ಹಾಡುವ ಕೆಲಸವನ್ನು ನಾನು ಮಾಡ್ತೀನಿ, ಅದನ್ನು ನೀವು ಅರ್ಥೈಸ್ಕೊಳ್ಳಿ ಅನ್ನೋ ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೀನಿ. ನಾ ಮೇಲಿನವನು ಬಲು ದೊಡ್ಡವನು ಎಂದು ಮೆರೆದಾಡಬೇಡ ಗೆಳೆಯ, ನಿನಗಿಂತ ಮಿಗಿಲವರು ಇದ್ದಾರೋ ಭುವಿಯಲ್ಲಿ, ಸುಳ್ಳು ಭ್ರಮೆಯಲ್ಲಿ ನೀ ಮುಳುಗಬೇಡ. ನಾ ಮೇಲಿನವನು ಬಲು ದೊಡ್ಡವನು ಎಂದು ಮೆರೆದಾಡಬೇಡ ಗೆಳೆಯ, ನಿನಗಿಂತ ಮಿಗಿಲವರು ಇದ್ದಾರೋ ಭುವಿಯಲ್ಲಿ, ಸುಳ್ಳು ಭ್ರಮೆಯಲ್ಲಿ ನೀ ಮುಳುಗಬೇಡ. ಬಲು ದೊಡ್ಡ ಚಂದಿರನು ಇರುಳೆಲ್ಲ ಬೆಳಗುವನು, ಮರೆಯಾಗುವನು ಹಗಲ ಕಿರಣದಲ್ಲಿ, ಉರಿಯುವನು ಸೂರ್ಯ ಅವನಿಗಿಂತ ಹಿರಿಯ, ಕಳೆದು ಹೋಗುವನು ಅಗಲ ಕಿರಣದಲ್ಲಿ. ನಾ ಮೇಲಿನವನು ಬಲು ದೊಡ್ಡವನು ಎಂದು ಮೆರೆದಾಡಬೇಡ ಗೆಳೆಯ, ನಿನಗಿಂತ ಮಿಗಿಲವರು ಇದ್ದಾರು ಭುವಿಯಲ್ಲಿ, ಸುಳ್ಳು ಭ್ರಮೆಯಲ್ಲಿ ನೀ ಮುಳುಗಬೇಡ. ಗ್ರಹ ತಾರೆಗಳ ಹೊತ್ತ ಗಗನಕ್ಕೆ ಮಿಗಿಲುಂಟೆ, ಸಾರಿ ಹೇಳಿತೆ ತಾ ಮಿಗಿಲು ಎಂದು, ಅಣುವಲ್ಲಿ ಅಣುವಾದ ಕಣ್ಣಿದ್ದು ಕುರುಡಾದ ನೀ ಕೂಗಬಹುದು ಹಾಗೆಂದು. ನಾ ಮೇ
ದೊಡ್ಡವನು ಎಂದು ಮೆರೆದಾಡಬೇಡ ಗೆಳೆಯ, ನಿನಗಿಂತ ಮಿಗಿಲವರು ಇದ್ದಾರೊಬುವಿಯಲ್ಲಿ, ಸುಳ್ಳು ಭ್ರಮೆಯಲ್ಲಿ ನೀ ಮುಳುಗಬೇಡ, ಸುಳ್ಳು ಭ್ರಮೆಯಲ್ಲಿ